मधुरा पिसुमाते हाँ कड़े रोड बटाइए कॉर्नर रोड ओ इला पस्मने हां फुटबॉल फुट मने नंदस्टे रे फुट मने बड़ा ಒಳ್ಳೆ ಮನೆ ತುಂಬಾ ಥ್ಯಾಂಕ್ಸ್ ಸರ್ ಎಸ್ ಥ್ಯಾಂಕ್ಸ್ ಯೇ ಹುಡುಗ ಯಾಕೋ ಕರ್ತಿ ಸಿಕ್ಕಲ್ಲ ಸಿಗ್ನಲ್ ಕೊಡ್ತಿ ನಾನು ತಮ್ಮನ್ನ ಕೊಪ್ಪದಲ್ಲಿ ಮೀಟ್ ಮಾಡಿದ್ದೆ ಅದೇ ಅದೇ ನಾವು ಇದು ಗೋವಿಂದಗೌಡ ಕಾರ್ಯಕ್ರಮಕ್ಕೆ ತಮ್ಮ ಹಾಡಿತ್ತು ಬರಗೂರು ಸರ್ ಮಾತಾಡಲ್ಲ ಅದು ಮಳೆ ಬಂತು ಅದು ನನ್ನ ನಾಟಕ ಕೊನೆಯಲ್ಲಿ ಕೊಟ್ಟರು ಅವರು ಕರೆಕ್ಟ್ ಇಂಟ್ರೆಂಟೇ ಕೊಟ್ಟರು ಕರೆಕ್ಟ್ ಕರೆಕ್ಟ್ ಹೆವಿ ಮಳೆ ಬಂದು ಎರಡು ಸೀನಿ ನಿಂತಿತ್ತು ಮಳೆ ನಾಟಕ ಚೆನ್ನಾಗಿ ನಾಟಕದ ಅದು ಆಶು ಹೆಂಗೆ ಅಂದ್ರೆ ನಾವು ಡ್ಯಾನ್ಸಿಂಗ್ ಸ್ಟಾರ್ ಫಿನಾಲೆ ಮುಗಿಸ್ಕೊಂಡು ಬಂದಿದ್ರು ಫಿನಾಲೆ ಮುಗ್ದಾಗಲೇ ಇಟ್ ವಾಸ್ ಅರೌಂಡ್ 2:33 ಆಗೋಗಿತ್ತು. ಸೊ ಅದಾದಮೇಲೆ ನಾವು ಬಂದು ನಾವು ಮೇಕಪ್ಪು ತೆಗೆದಿರಲಿಲ್ಲ, ನಾನು ಹಾಗೆ ಅಲ್ಲಿಂದ ಬಂದಿದ್ದು. ಯಾಕೆಂದ್ರೆ ಬೆಳಿಗ್ಗೆ ಇದ್ದಿದ್ದಲ್ವಾ ಕಾರ್ಯಕ್ರಮ, ಸೊ ಬೇಗ ಬಂದ್ವಿ. ಮಧ್ಯಾಹ್ನ ಅನ್ಸುತ್ತೆ, ಮಧ್ಯಾಹ್ನನೇ ನಾವು ಪ್ರೋಗ್ರಾಮ್ ಶುರು ಆಯಿತು. 4 ಗಂಟೆಗೇನೋ ಅವ್ರದ್ದು ಇದ್ದಿದ್ದು. ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆ? ಸರ್ 17 ಆಯಿತು, ನವೆಂಬರ್ಗೆ 18 years. ನಮ್ಮ ಆಸ್ತಿನೇ ಇದಲ್ವಾ, ಬರೀ ಆಸ್ತಿನೇ ಇದು. ಇದು ನಂದು ಮೊದಲನೇ ಸಂಗೀತ ನಿರ್ದೇಶನ. ಅದು ಅದರಲ್ಲಿ ನಾನು ಹಾಡಿದ್ದ ಒಂದು ಸಾಂಗ್ ಬೆಸ್ಟ್ ಹೌದು, ಬೆಕ್ಕು ಅಂತ. ಚಕ್ಕರ್ ಹಾಕು ನಿನ್ನ ಜೋಬಿಗೆ ಬಂತು ಅಂದ್ಕೊಂಡೆ ಒಂಥರ. ನಿನ್ಗೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೇಕು, ನೀವು ಆ ಸ್ಟ್ಯಾಂಡರ್ಡ್ ಹೊರಸ್ಕೊಳ್ಳೇಬೇಕು, ಅದನ್ನ ಮೇಲೆ ಹೋಗಬೇಕು. ಓ ಮಕ್ಕಳು ದೊಡ್ಡರಾಗ್ಬಿಟ್ಟಿದ್ದಾರೆ. ನನ್ನ ಮಗ ಫಸ್ಟ್ ಪಿಯು. ಹಾ ಹೌದಾ? ಪಿಯು 6th. ಹೌದು, ಅದಕ್ಕೆ ಅವನಿಗೆ ಹೇಳಿದೆ ಅಕಸ್ಮಾತ್ ಅವನಿಗೆ ಏನಾದರೂ ಹೊರಗಡೆ ಬರೋದಾದ್ರೆ ಹೇಳ್ಬಿಡು ಅಂತ. ಹಾ ಹಾ. ಸೋ ನಿಮ್ಮ ಹೆಸರಲ್ಲೇ ಮಲ್ನಾಡಿದೆ, ನಿಮ್ಮ ಊರಿದೆ. ಮಲ್ನಾಡ್ ಸೇರಿಸ್ಕೊಂಡಿದ್ದೀವಿ, ಸೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಅದೇ ಹೇಳ್ತಾ ಇರ್ತಾರೆ, ನೀವು ಅದು ಹೆಂಗ್ ಮಲ್ನಾಡ್ ಇಟ್ಕೊಂಡ್ರಿ, ನೀವು ಕನಕಪುರದಲ್ಲಿ ಇದ್ದಿದ್ದು, ಕನಕಪುರದಲ್ಲಿ ಓದಿರೋದು. ನಾನು ನಿಮ್ಗೆ ಹೇಳಿದ್ನಲ್ಲ ಅವತ್ತು. ಹೌದಾ? ನನ್ನ ತಂದೆ ಪ್ರೊಫೆಸರ್ ಆಗಿತ್ತು. ಹೌದಾ? ಕನಕಪುರನೇ ನನ್ನ ಚೈಲ್ಡ್ಹುಡ್, ನನ್ನ ಸ್ಕೂಲಿಂಗು ಸೆಂಟ್ ಇಟಾಸಲ್ಲಿ, ಸೆಂಟ್ ಇಟಾಸಿಂದ ಮುನ್ಸಿಪಲ್ ಹೈಸ್ಕೂಲ್, ಗ್ರೌಂಡ್ ಅಲ್ಲೇ ನಮ್ಮ ಮನೆ ಇದ್ದಿದ್ದು, ಕಾರ್ನರ್ ಇತ್ತು. ಮನಸ್ಸೇ ಮನಸ್ಸೇ ನನ್ನಿಷ್ಟಕ್ಕೆ ಬಿಡು, ಒಲವು ಬರಲಿ ಅದರಿಷ್ಟಕ್ಕೆ ಬಿಡು, ಸೋಲೋ ಗೆಲುವೋ ಅದೃಷ್ಟಕ್ಕೆ ಬಿಡು, ಏನೇ ಬಂದರೂ ತನ್ನಿಷ್ಟಕ್ಕೆ ಬಿಡು, ಬಿಡು 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 ಇರಲಿ ಬಿಡು, ಪ್ರೀತಿ ಮಳೆ ಥರ ಬರಲಿ ಬಿಡು, ಬಿಡು 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 ಇರಲಿ ಬಿಡು, ಪ್ರೀತಿ ಹೊಸ ಸ್ವರ ತರಲಿ ಬಿಡು. ಸೊ ಅವರ ಹಾಡಿನ ಸಾಲಿನ ಹಾಗೇನೆ ನಿಮ್ಮೆಲ್ಲರ ಪ್ರೀತಿ ಮಳೆ ಹಾಗೆ ಇರಲಿ, ನಾವು ಕಲಾ ಮಾಧ್ಯಮದಲ್ಲಿ ಇರಲಿ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟು ಕಲಾ ಮಾಧ್ಯಮ. ನಾನು ತುಂಬ ಎಪಿಸೋಡ್ಸ್ ಇದ್ರ ನೋಡ್ತಾ ಇರ್ತೀನಿ. ಕಲಾ ಮಾಧ್ಯಮದವರು ಒಬ್ಬರಿಂದ ಒಬ್ಬರನ್ನ ವಿಭಿನ್ನವಾಗಿ, ಆಮೇಲೆ ಅವರು ಹುಡ್ಕೊಂಡು ಹೋಗ್ತಾರೆ, ಅದು ತುಂಬ ಮುಖ್ಯ. ಯಾಕೆಂದರೆ ಕಲಾವಿದ್ರನ್ನ ಕೇಳೋರೇ ಕೆಲವರು ಇರಲ್ಲ. ಆ ಥರ ಬಹಳ ಒಂದು ಕಷ್ಟದಲ್ಲಿರೋಂಥ ಕಲಾವಿದ್ರನ್ನು ಕೂಡ ನೀವು ಹುಡ್ಕೊಂಡು ಹೋಗ್ತೀರಾ, ಬರೀ ಸ್ಟಾರ್ಸ್ ಅನ್ನೋ ಥರ ಅಲ್ಲ. ಎಲ್ಲ ಕಲಾವಿದ್ರನ್ನು ಒಂದೇ ರೀತಿಯಲ್ಲಿ ನೋಡ್ತಾ ಎಲ್ಲರನ್ನೂ ಒಂದೇ ಗೌರವ ತೋರಿಸ್ತಾ ಇರೋವಂಥದ್ದು ಕಲಾ ಮಾಧ್ಯಮ. ಸೊ ಪರಮ್ ಅವ್ರಿಗೆ ನಾನು ಇನ್ನಷ್ಟು ದೇವರು ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ. ಆಲ್ ದ ಬೆಸ್ಟ್ ಪರಮ್ ಅವರೇ, ಗುಡ್ ಲಕ್. ನಮ್ಮ ಕೆಲಸ ಅದು. ಕಲಾ ಮಾಧ್ಯಮಕ್ಕೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲಿರೋಂಥ ಬೆಲ್ ಬಟನ್ನ ಒತ್ತಿ. ಸೊ ನಿಮಗೆ ಒಳ್ಳೊಳ್ಳೆ ಮಾಹಿತಿ ಇರೋವಂಥ ಒಳ್ಳೊಳ್ಳೆ ವಿಡಿಯೋಸ್ಗಳು, ಒಳ್ಳೊಳ್ಳೆ ಕಲಾವಿದ್ರದ್ದು, ವ್ಯಕ್ತಿಗಳದ್ದು ನಿಮಗೆ ಸಿಗತ್ತೆ. ಎಸ್, ಧನ್ಯವಾದ ಮೇಡಮ್.